ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ 19 ಪ್ರಕರಣ ಹೆಚ್ಚಳ ಹಿನ್ನೆಲೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ 11 ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ನಾಡಿದ್ದು ವಿಡಿಯೋ ಸಂವಾದ. ಶಾಲಾ ಕಾಲೇಜು ಆರಂಭ ಕುರಿತು ತಜ್ಞರೊಂದಿಗೆ ಸಮಾಲೋಚನೆ. ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಬಿ ಶ್ರೀರಾಮುಲು. ಇದೇ 15ರಿಂದ ಸಿನಿಮಾ ಮಂದಿರ ಪುನರಾರಂಭ. ಪ್ರೇಕ್ಷಕರ ದೂರವಾಣಿ ಸಂಖ್ಯೆ ದಾಖಲಿಸುವುದು ಸೇರಿದಂತೆ ಮುನ್ನೆಚ್ಚರಿಕಾ ಕ್ರಮ ಪಾಲಿಸುವುದು ಕಡ್ಡಾಯ, ಸಚಿವ ಪ್ರಕಾಶ್ ಜಾವಡೇಕರ್. ಹಾಗೂ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಶೀಘ್ರ, ಎರಡೂ ಕ್ಷೇತ್ರಗಳಲ್ಲಿ ಜಯದ ವಿಶ್ವಾಸ, ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ 19 ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಡಿದ್ದು 11 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ವಸ್ತುಸ್ಥಿತಿ ಪರಿಶೀಲನೆ ನಡೆಸಲಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಅಂದು ಮಧ್ಯಾಹ್ನ 3 ಗಂಟೆಗೆ ಬಳ್ಳಾರಿ, ದಕ್ಷಿಣ ಕನ್ನಡ, ಹಾಸನ, ಧಾರವಾಡ, ಬೆಳಗಾವಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ಬೆಂಗಳೂರು ನಗರ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಸಂಬಂಧಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಹಾಗೂ ವಲಯ ಸಂಯೋಜಕರಿಗೆ ಮಾತ್ರ ಈ ವರ್ಚುವಲ್ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಶಾಲಾ ಕಾಲೇಜುಗಳನ್ನು ಆರಂಭಿಸಲು ಅನುಮತಿ ನೀಡಿರುವುದರಿಂದ ತರಗತಿಗಳನ್ನು ಯಾವಾಗ ಆರಂಭಿಸಬೇಕು, ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಯ ಅಭಿಪ್ರಾಯ ಕೇಳಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಬೆಂಗಳೂರಿನಲ್ಲಿಂದು ಶಿಕ್ಷಣ ತಜ್ಞರು, ಅಧಿಕಾರಿಗಳು ಸೇರಿದಂತೆ ಪ್ರಮುಖರೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ಶ್ರೀರಾಮುಲು, ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆಯಾಗುತ್ತಿವೆ, ಮತ್ತೊಂದೆಡೆ ಮಕ್ಕಳ ಆರೋಗ್ಯ ಸೂಕ್ಷ್ಮ ವಿಷಯವಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಸಮಾಲೋಚನೆ ನಡೆಸಲಾಗಿದೆ. ತಜ್ಞರ ಜೊತೆ ವಿಸ್ತೃತ ಅಧ್ಯಯನದ ನಂತರ ಶಿಕ್ಷಣ ಇಲಾಖೆಗೆ ವರದಿ ಸಲ್ಲಿಸಲಾಗುವುದು ಎಂದರು. ಮಕ್ಕಳು, ಪೋಷಕರು, ಶಿಕ್ಷಕರ ಸುರಕ್ಷತೆ, ಆರೋಗ್ಯ ನಮ್ಮ ಸರ್ಕಾರದ ಆದ್ಯತೆ. ಈ ವಿಷಯದಲ್ಲಿ ರಾಜಿ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಯಾವುದೇ ನಿರ್ಧಾರ ಕೈಗೊಂಡರೂ ಮಕ್ಕಳ ಸುರಕ್ಷತೆ ಮತ್ತು ಆರೋಗ್ಯ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾವ ಹಂತವಾಗಿ ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಾನು ಜೂಮ್ ಅಲ್ಲಿ ನಮ್ಮ ಸೆಕ್ರೆಟರಿಯವರು, ನಂತರ ಡಾಕ್ಟರ್ ಸುದರ್ಶನ್ ಅವರು, ಕಮಿಷನರ್ ಎಲ್ಲರೂ ಕೂಡ ಜೂಮ್ ಅಲ್ಲಿ ಮಾತಾಡಿಕೊಂಡಿದ್ದ ಪ್ರಕಾರ, ನಾವು ಕೆಲವೊಂದು ಎಸ್ಒಪಿದಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಜೊತೆ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀವಿ. ಆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡುವಂತ ಟೈಮಲ್ಲಿ ನಾವು ಶಿಕ್ಷಣ ಇಲಾಖೆಗೆ ಏನು ನಮ್ಮ ಅಭಿಪ್ರಾಯ ಏನು ಕೊಡಬೇಕಾಗಿತ್ತನೋ ಅಭಿಪ್ರಾಯವನ್ನು ಎಲ್ಲ ಎಕ್ಸ್ಪರ್ಟ್ ಜೊತೆ ಕುಂತು ಸಮಾಲೋಚನೆ ಮಾಡಿ ಯಾವುದೇ ರೀತಿಯಲ್ಲಿ ಕೂಡ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಜೊತೆಲಿ ಪೋಷಕರು ಕೂಡ ಸಹಕಾರವನ್ನು ತಗೋಬೇಕನ್ನುವಂತ ಕಾರಣದಿಂದ ನಾನು ಆಲ್ರೆಡಿ ಮಕ್ಕಳ ಈ ಮಾನಸಿಕ ಸಮತೋಲನ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣದಿಂದ ಅವ್ರ ಸ್ಪೆಷಲಿಸ್ಟ್ ಜೊತೆಲಿ, ಅದ್ರ ಜೊತೆಲಿ ಪೀಡಾಟಿಷಿಯನ್ ಅವ್ರ ಜೊತೆಲಿ ಕೂಡ ಚರ್ಚೆ ಆಗಬೇಕು, ಅದರಲ್ಲಿ ತಜ್ಞರ ಸಂಸ್ಥೆಯಲ್ಲಿ ಅವ್ರು ಕೂಡ ಒಂದು ಅಭಿಪ್ರಾಯವನ್ನು ಕೊಡಬೇಕು ಅನ್ನೋಂತ ತೀರ್ಮಾನವನ್ನು ಕೂಡ ನಾವು ತಗೊಂಡು. ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಸಂಬಂಧ ಮಡಿಕೇರಿಯಲ್ಲಿಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಅವರು, ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟನಲ್ಲಿ ಮಾಸ್ಕ್ ಧರಿಸುವಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಹೀಗಾಗಿ ಮಾಸ್ಕ್ ಧರಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಮುಂದಾಗಿದೆ ಎಂದರು. ಕೊರೋನಾ ಸೋಂಕಿಗೆ ಲಸಿಕೆ ಬರುವ ತನಕ ಮಾಸ್ಕ್ ಉತ್ತಮ ಮದ್ದಾಗಿದೆ. ಮಾಸ್ಕ್ ಧರಿಸದೇ ಇರುವವರಿಗೆ ಪೊಲೀಸರು ದಂಡ ವಿಧಿಸಲಿದ್ದಾರೆ. ಸೋಂಕು ತಡೆಗಟ್ಟುವ ನಿಟ್ಟನಲ್ಲಿ ಜನರ ಸಹಕಾರ ಅಗತ್ಯ ಎಂದರು. ಕೊಡಗಿನಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚುತ್ತಿರುವುದು ಕಳವಳಕಾರಿ. ಇದುವರೆಗೂ ಜಿಲ್ಲೆಯಲ್ಲಿ ಶೇಕಡ 67ರಷ್ಟು ಗುರಿ ಸಾಧಿಸಿದ್ದು, ಇನ್ನೂ 33ರಷ್ಟು ಗುರಿ ಸಾಧನೆ ಮಾಡಬೇಕಾಗಿದೆ ಎಂದು ಹೇಳಿದರು. ಆಶ್ವಯುಜ ಕಾರ್ತಿಕ ಮಾಸಗಳು ಬಂತೆಂದರೆ ದಸರಾ, ದೀಪಾವಳಿ ಹಬ್ಬಗಳ ಪರ್ವ, ನಂತರ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಯ ಸಂಭ್ರಮ. ಈ ವರ್ಷ ಮಾರಕ ಕೊರೋನಾ ಹಬ್ಬಗಳ ಉತ್ಸಾಹಕ್ಕೆ ಅಡ್ಡಿಯಾಗಿದೆ.
ಈ ಸಂಭ್ರಮದ ವೇಳೆ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾರ್ಗದರ್ಶಿ ಸೂತ್ರಗಳನ್ನು ಸಿದ್ದಪಡಿಸಿದೆ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಸಾಲು ಸಾಲು ಹಬ್ಬಗಳ ಬರುವ ಕಾರಣ ವಾರಗಳ ಕಾಲ ನಡೆಯುವ ಉತ್ಸವಗಳಲ್ಲಿ ಧಾರ್ಮಿಕ ಸ್ಥಳಗಳು, ದೇವಾಲಯಗಳು, ವಸ್ತು ಪ್ರದರ್ಶನ, ಮೆರವಣಿಗೆ, ಜಾತ್ರೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವುದು ಸಾಮಾನ್ಯ. ಈ ವೇಳೆ ಕೋವಿಡ್ ಪ್ರಸರಣ ತಡೆಯಲು ಮುನ್ನೆಚ್ಚರಿಕೆ ಕ್ರಮಗಳು ಅತ್ಯಗತ್ಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಕಂಟೈನ್ಮೆಂಟ್ ವಲಯಗಳಲ್ಲಿ ಇಂತಹ ಯಾವುದೇ ಸಭೆ, ಸಮಾರಂಭ, ಉತ್ಸವ ನಡೆಸದಂತೆ ನಿರ್ಬಂಧಿಸಲಾಗಿದ್ದು 65 ವರ್ಷ ಮೇಲ್ಪಟ್ಟ ಮತ್ತು 10 ವರ್ಷದೊಳಗಿನ ವಯೋಮಾನದವರು, ಇತರ ಕಾಯಿಲೆಗಳಿರುವವರಿಗೆ ಮನೆಗಳಲ್ಲೇ ಉಳಿಯುವಂತೆ ಸಲಹೆ ಮಾಡಲಾಗಿದೆ. ಇಂತಹ ಯಾವುದೇ ಕಾರ್ಯಕ್ರಮ ಆಯೋಜಿಸುವವರು ವ್ಯಕ್ತಿಗತ ಅಂತರ, ಕರ ನೈರ್ಮಲ್ಯ, ಥರ್ಮಲ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತು ಹೆಚ್ಚು ಜನದಟ್ಟಣೆ ಆಗದಂತೆ ನೋಡಿಕೊಳ್ಳಬೇಕು ಹಾಗೂ ಮೆರವಣಿಗೆ, ವಿಸರ್ಜನೆ ಇತ್ಯಾದಿಯ ವೇಳೆ ಪಾಲ್ಗೊಳ್ಳುವ ಜನರ ಸಂಖ್ಯೆ ನಿಗದಿತ ಮಿತಿಯೊಳಗೆ ಇರಬೇಕು ಎಂದು ಸೂಚಿಸಲಾಗಿದೆ. ಸಾರ್ವಜನಿಕವಾಗಿ ಉಗುಳುವುದನ್ನು ನಿಷೇಧಿಸಲಾಗಿದ್ದು ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ, ಕರ ನೈರ್ಮಲ್ಯ ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಲಾಗಿದೆ. ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದ ಮುಚ್ಚಲಾಗಿರುವ ಸಿನಿಮಾ ಮಂದಿರಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳ ಪುನರಾರಂಭಕ್ಕೆ ಸಂಬಂಧಿಸಿದಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಮಾರ್ಗಸೂಚಿಯ ಪ್ರಕಾರ ಸಿನಿಮಾ ಮಂದಿರಗಳಲ್ಲಿ ಏಕಕಾಲದಲ್ಲಿ ಒಟ್ಟು ಸಾಮರ್ಥ್ಯದ ಶೇಕಡ 50ರಷ್ಟು ಪ್ರೇಕ್ಷಕರಿಗೆ ಮಾತ್ರವೇ ಪ್ರವೇಶವಿರುತ್ತದೆ. ಸ್ಯಾನಿಟೈಸರ್ಗಳ ಉಚಿತ ವ್ಯವಸ್ಥೆ, ಥರ್ಮಲ್ ಸ್ಕ್ಯಾನಿಂಗ್ ನಂತರ ರೋಗ ಲಕ್ಷಣ ಇಲ್ಲದವರಿಗೆ ಮಾತ್ರವೇ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ನೀಡಬೇಕಾಗುತ್ತದೆ. ಜೊತೆಗೆ ಟಿಕೆಟ್ ಖರೀದಿಸುವ ಕೌಂಟರ್ ಬಳಿ ಪ್ರೇಕ್ಷಕರು ದೂರ ದೂರ ನಿಲ್ಲಲು ಅನುಕೂಲವಾಗುವಂತೆ ನೆಲದ ಮೇಲೆ ಅಂತರ ಬಿಟ್ಟು ಗುರುತು ಹಾಕಬೇಕು. ಡಿಜಿಟಲ್ ಬುಕ್ಕಿಂಗ್ಗೆ ಪ್ರೋತ್ಸಾಹ ನೀಡಬೇಕು. ಪ್ರೇಕ್ಷಕರು ಸಹ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಧರಿಸುವುದು ಮತ್ತು ಕರ ನೈರ್ಮಲ್ಯ ಹಾಗೂ ಒಂದು ಆಸನ ಬಿಟ್ಟು ಒಂದು ಆಸನದಲ್ಲಿ ಕೂರುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಿದರು. ಸಿನಿಮಾ ಪ್ರೇಕ್ಷಕರಿಗೆ ತಮ್ಮ ಮೊಬೈಲ್ಗಳಲ್ಲಿ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆಯೂ ಸಲಹೆ ಮಾಡಲಾಗಿದೆ. ಟಿಕೆಟ್ ಮಾರಾಟ ಮಾಡುವ ಕೌಂಟರ್ ಸೇರಿದಂತೆ ಸಿನಿಮಾ ಮಂದಿರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಯಾರು ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಸಿನಿಮಾ ಮಂದಿರದಲ್ಲಿ ಉಗುಳದಂತೆ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದರು. ಸಿನಿಮಾ ಮಂದಿರದೊಳಗೆ ಖಾದ್ಯ ಪದಾರ್ಥ ತಿನ್ನಲು ಮತ್ತು ಕುಡಿಯಲು ಅವಕಾಶ ಇರುವುದಿಲ್ಲ. ಸಿನಿಮಾ ಮಂದಿರಗಳ ಸಿಬ್ಬಂದಿಗೂ ಮಾಸ್ಕ್, ಪಿಪಿಇ ಕಿಟ್ ಇತ್ಯಾದಿ ಒದಗಿಸಬೇಕು. ಕೋವಿಡ್ ಸೋಂಕಿತರ ಪತ್ತೆಗಾಗಿ ಪ್ರತಿಯೊಬ್ಬ ಪ್ರೇಕ್ಷಕರಿಂದಲೂ ಕಡ್ಡಾಯವಾಗಿ ದೂರವಾಣಿ ಸಂಖ್ಯೆ ಪಡೆದುಕೊಳ್ಳುವಂತೆ ಈ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಎಂದು ಜಾವಡೇಕರ್ ಹೇಳಿದರು. ಸಿನಿಮಾ ಮಂದಿರಗಳಲ್ಲಿ ಹವಾನಿಯಂತ್ರಣದ ತಾಪಮಾನ 24ರಿಂದ 30ರೊಳಗೆ ಇಡಬೇಕು. ಸಿನಿಮಾ ಆರಂಭಕ್ಕೂ ಮುನ್ನ, ಮಧ್ಯಂತರದಲ್ಲಿ ಮತ್ತು ಕೊನೆಯಲ್ಲಿ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡುವುದು, ಕರ ನೈರ್ಮಲ್ಯ ಇತ್ಯಾದಿ ಕುರಿತ ಪ್ರಕಟಣೆಗಳನ್ನು ಪ್ರದರ್ಶಿಸಬೇಕು ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದರು. ಸಿಂಗಲ್ ಸ್ಕ್ರೀನ್ ಮೇ ಜಾದಾ ಖಿಡಕಿಯಾ ಖೋಲ್ನಿ ಪಡೆಗಿ ಟಿಕೆಟ್ ಬುಕ್ಕಿಂಗ್ ಕೆ ಲಿಯೆ ಔರ್ ಸಭಿ ಜಗ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕೋ ಎನ್ಕರೇಜ್ ಕಿಯಾ ಜಾಯೆಗಾ. ಸ್ಟಾಫ್ ಕಾ ಪ್ರೊಟೆಕ್ಟ್ ಹೋಗಾ, ಪ್ಯಾಕ್ಡ್ ಫುಡ್ ಮಿಲೇಗಾ ಔರ್ ಟೆಂಪರೇಚರ್ ಭಿ ಸಬ್ಸೆ ಮುಖ್ಯ ಹೈ ಕಿ ಹವಾ ಕಾ ಸರ್ಕ್ಯುಲೇಷನ್ ಚಾಲೂ ರಹೆ ಯೇ ಸುನಿಶ್ಚಿತ್ ಕರ್ನಾ ಹೋಗಾ. ಕೇಂದ್ರ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಕೃಷಿ ಸುಧಾರಣಾ ಕಾಯ್ದೆ ತಂದಿದ್ದು, ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಹಿಂದಿನಂತೆ ಮುಂದುವರಿಯಲಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಈ ಹಿಂದೆ ಅಕ್ಕಿ, ಗೋಧಿಯಂತಹ ಕೆಲವೇ ಬೆಳೆಗಳಿಗೆ ಮಾತ್ರವೇ ಕನಿಷ್ಠ ಬೆಂಬಲ ಬೆಲೆ ನೀಡಲಾಗುತ್ತಿದ್ದವರು ಈಗ ಎಂಎಸ್ಪಿ ರದ್ದುಪಡಿಸಲಾಗುತ್ತಿದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೆಲವೇ ಬೆಳೆಗಳು ಇದ್ದ ಎಂಎಸ್ಪಿ ಪಟ್ಟಿಗೆ ಹಲವು ಬೆಳೆಗಳನ್ನು ಸೇರಿಸಿದೆ. ರೈತರ ಆದಾಯ ಹೆಚ್ಚಳ ಮಾಡುವುದು ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದರು. MSP anyway is infused so much into the process of determining prices. What you suggest is a special mention, but otherwise it is always interwoven in the price determination process. I find that absolutely unreasonable to keep speculating on it and say that this is a concern of the farmer. If anything, now obviously, I'll have to utter a few things which pertain to different governments' periods. MSP was there. It's been there for a very long time.
ನಮ್ಮ ಯುವಜನರು ಕೆಲಸ ಕೇಳುವವರ ಬದಲಾಗಿ ಉದ್ಯೋಗ ಸೃಜಿಸುವವರಾಗಲು ಇದು ಸೂಕ್ತ ಸಮಯವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ವರ್ಚುವಲ್ ಕಾರ್ಯಕ್ರಮದ ಮೂಲಕ ಪ್ರಥಮ ಆವೃತ್ತಿಯ ರಾಷ್ಟೀಯ ನವೋದ್ಯಮ ಪ್ರಶಸ್ತಿಗಳನ್ನು ಪ್ರಕಟಿಸಿದ ಅವರು, ಕೇಂದ್ರ ಸರ್ಕಾರ ನವೋದ್ಯಮಗಳಿಗೆ ಅವರ ಎಲ್ಲ ಪ್ರಯತ್ನಗಳಿಗೆ ಬೆಂಬಲ ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದರು. ನಾವೀನ್ಯಪೂರ್ಣ ಪರಿಹಾರ ಅಥವಾ ಉತ್ಪನ್ನ ರೂಪಿಸಿದ ನವೋದ್ಯಮಗಳ ಅದ್ವಿತೀಯ ಸಾಧನೆಯನ್ನು ಗುರುತಿಸಲು ಕೈಗಾರಿಕೆ ಮತ್ತು ಆಂತರಿಕ ವಾಣಿಜ್ಯ ಉತ್ತೇಜನ ಇಲಾಖೆ ಡಿಪಿಐಐಟಿ ಈ ಪ್ರಶಸ್ತಿ ಸ್ಥಾಪಿಸಿದೆ ಎಂದು ಹೇಳಿದರು. ಪ್ರಥಮ ಆವೃತ್ತಿಯಲ್ಲಿ 12 ವಲಯಗಳಿಂದ ಪ್ರಶಸ್ತಿ ಆಹ್ವಾನಿಸಲಾಗಿತ್ತು. ನಂತರ ಅದನ್ನು 35 ಪ್ರವರ್ಗಗಳಲ್ಲಿ ವರ್ಗೀಕರಿಸಲಾಯಿತು. ಈ ವಲಯಗಳಲ್ಲಿ ಕೃಷಿ, ಶಿಕ್ಷಣ, ಉದ್ಯಮ ತಂತ್ರಜ್ಞಾನ, ಇಂಧನ, ಹಣಕಾಸು, ಆಹಾರ, ಆರೋಗ್ಯ, ಕೈಗಾರಿಕೆ 4.0 ಮತ್ತು ನಗರ ಸೇವೆಗಳು ಸೇರಿವೆ. ಪ್ರಶಸ್ತಿ ವಿಜೇತ ನವೋದ್ಯಮಗಳಿಗೆ ತಲಾ 5 ಲಕ್ಷ ರೂಪಾಯಿ ಬಹುಮಾನ ನೀಡುವುದರ ಜೊತೆಗೆ ಅವುಗಳಿಗೆ ಸೂಕ್ತ ಸಾರ್ವಜನಿಕ ಪ್ರಾಧಿಕಾರಗಳು, ಸಾಂಸ್ಥಿಕ ಸಂಸ್ಥೆಗಳಿಗೆ ಪ್ರಾಯೋಗಿಕ ಯೋಜನೆಯಾಗಿ ಈ ಪರಿಹಾರ ಮಂಡಿಸಲು ಅವಕಾಶ ನೀಡಲಾಗುವುದು. It's special because it is recognizing new ideas, innovation, new ways of work, things which have never been embarked upon before, and certainly ideas about which none of us had any clue. The span of awards covering space technology, food processing, tourism, hospitality, education, agriculture, urban services, the huge span of sectors, the 12 sectors that were covered in this award, and within the sectors, the very carefully devised categories. ರಾಜ್ಯದಲ್ಲಿ ನಡೆಯಲಿರುವ 2 ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸಿ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಗೆ ಕಳುಹಿಸಲಾಗಿದೆ. ಇಂದು ನಾಳೆಯೊಳಗೆ ಪಟ್ಟಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದರು. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸಿರುವ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳಬೇಕು ಮತ್ತು ಅದನ್ನು ಶೀಘ್ರವೇ ಪ್ರಕಟಿಸಬೇಕು. ಇದರಿಂದ ರಾಜ್ಯದ 6.5 ಕೋಟಿ ಜನರಿಗೆ ಅನುಕೂಲವಾಗಲಿದೆ ಎಂದರು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಮೈಸೂರು ದಸರಾವನ್ನು ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆಗಷ್ಟೇ ಸೀಮಿತಗೊಳಿಸಬೇಕು, ಇಲ್ಲದಿದ್ದರೆ ಅಪಾಯವನ್ನು ಸರ್ಕಾರವೇ ಆಹ್ವಾನಿಸಿದಂತೆ ಎಂದು ಹೇಳಿದರು. ರಾಜ್ಯಕ್ಕೆ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಪೂಜೆ ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಿ, ಅರಮನೆಯಲ್ಲಿ ಪೂಜೆ ಮಾಡಿ, ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬೇಕು. ಇನ್ನೇನು ಕಾರ್ಯಕ್ರಮ ಇಟ್ಕೋಬಾರ್ದು. ಜಂಬೂ ಸವಾರಿ ಎಲ್ಲಿ ತಗೋದಿರಪ್ಪ? ಜಂಬೂ ಸವಾರಿ ಎಲ್ಲಿಗೆ? ಅಷ್ಟೇ ಸಾಕು, ಅಲ್ಲಿ ಬಹಳ ಜನ ಇರಬಾರದು. ಇದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಪ್ರಾಕ್ಟಿಕಲಿ. ನಾವು ಕಡಿಮೆ ಜನ ಸೇರಿಸ್ತೀವಿ, 1,000 ಜನ ಸೇರಿಸ್ತೀವಿ, 500 ಜನ ಸೇರಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ಪುರೋಹಿತರು ಪೂಜೆ ಮಾಡ್ತಾರೆ, ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಅಕ್ಟೋಬರ್ 10 ಮಂಡ್ಯದಲ್ಲಿ ಬೃಹತ್ ರೈತ ಸಮ್ಮೇಳನ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮಂಡ್ಯದಲ್ಲಿ ನಡೆಯಲಿರುವ ಸಮ್ಮೇಳನದಲ್ಲಿ ಪಕ್ಷಾತೀತವಾಗಿ ರೈತ ಸಂಘಟನೆ ಮುಖಂಡರು, ಹೋರಾಟಗಾರರನ್ನು ಆಹ್ವಾನಿಸಲಾಗಿದೆ. ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ರೈತ ಸಮ್ಮೇಳನ ಪಕ್ಷಾತೀತ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದು, ಈ ಸಭೆಯಲ್ಲಿ 6 ಮಂದಿ ರೈತ ಮುಖಂಡರು ಮಾತನಾಡಲಿದ್ದಾರೆ. ಇದಾದ ಬಳಿಕ ರೈತ ವಿರೋಧ ಕಾಯ್ದೆಗಳ ವಿರುದ್ದ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದು, ರೈತರು ಇದರಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಅದನ್ನು ಕೂಡ ರಾಜ್ಯದ ಎಲ್ಲ ಬ್ಲಾಕ್ಗಳಲ್ಲಿ, ತಾಲೂಕುಗಳಲ್ಲಿ ಮಾಡಿ ನೋಡಿದ್ದೇವೆ. ಈಗ ಎಸಿಸಿ ಅವರ ಆದೇಶದಂತೆ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಸೂಚನೆ ಇದೆ. ಅದಕ್ಕೆ ನಾನು ದಾವಣಗೆರೆ ಮಾಡೋದು ಅಂತ ಆಲೋಚನೆ ಮಾಡಿದ್ದೆ. ಆದರೆ ಎಲೆಕ್ಷನ್ ಕಮಿಷನ್ ಬೋರ್ಡ್ ಆಫ್ ಕಂಡಕ್ಟ್ ಇರೋದ್ರಿಂದ
ಸೊ ದಾವಣಗೆರೆಯಿಂದ ಬಿಟ್ಟು ಈಗ ಮಂಡ್ಯದಲ್ಲಿ ಮಾಡೋದು ಅಂತ ಹೇಳಿ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನವನ್ನ 10ನೇ ತಾರೀಕು ಅಕ್ಟೋಬರ್ ಅಂಬೇಡ್ಕರ್ ಹೆಸರಿನಲ್ಲಿರುವಂತಹ ಸಮುದಾಯ ಭವನದಲ್ಲಿ 11 ಗಂಟೆಗೆ ಮಾಡಲು ತೀರ್ಮಾನವನ್ನ ಮಾಡಿದ್ದೇವೆ. ಇದು ಪಕ್ಷಾತೀತವಾಗಿ ರೈತ ಮುಖಂಡರನ್ನ ಸಂಘಟನೆಗಾರರನ್ನ ಹೋರಾಟಗಾರರನ್ನು ಕೂಡ ನಾವು ಭಾವಿಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಮೇಕ್ ಇನ್ ಇಂಡಿಯಾ ಭಾಗವಾದ ಆತ್ಮನಿರ್ಭರ ಭಾರತ ಯೋಜನೆಯಡಿ ಬೆಂಗಳೂರು ಹೊರವಲಯದ ದಾಸರಹಳ್ಳಿ ಸಮೀಪದ ಚೊಕ್ಕಸಂದ್ರ ವಾರ್ಡ್ನ ಇಂಡಸ್ಟ್ರಿಯಲ್ ಸರ್ವಿಸ್ ಕಂಪನಿಯೊಂದು ಇನ್ಸಿನೇಟರ್ ಯಂತ್ರ ಸಿದ್ದಪಡಿಸಿದೆ. ಈ ಯಂತ್ರ ಆಸ್ಪತ್ರೆ ತ್ಯಾಜ್ಯಗಳಾದ ಪಿಪಿಇ ಕಿಟ್, ಮುಖಗವಸು, ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಸುಟ್ಟು ಹಾಕುವುದರ ಮೂಲಕ ಪರಿಸರಕ್ಕೆ ಹಾನಿಯಾಗುವುದನ್ನು ತಡೆಗಟ್ಟಲು ನೆರವಾಗಲಿದೆ. ಯಂತ್ರದ ಆವಿಷ್ಕಾರಕ ಹನುಮಂತರಾಜು ಪರಿಸರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವ ಈ ಯಂತ್ರ ಪಿಪಿಇ ಕಿಟ್ ಸೇರಿದಂತೆ ಇನ್ನಿತರ ಅನಗತ್ಯ ತ್ಯಾಜ್ಯಗಳ ದಹನಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಅದನ್ನ ಸ್ಪ್ರೆಡ್ ನ ತಪ್ಪಿಸೋದಕ್ಕೆ ಒಂದು ಮೆಥಡ್ ಏನಂದ್ರೆ, ನಾವು ಡಾಕ್ಟರ್ಗಳು ಕೊರೋನಾ ವಾರಿಯರ್ಸ್ ಏನು ಯೂಸ್ ಮಾಡ್ತಾರೆ, ಮಾಸ್ಕ್, ಪಿಪಿಇ ಕಿಟ್ಸ್ ಮತ್ತೆ ಗ್ಲೌಸ್, ಅದನ್ನ ಇಮ್ಮಿಡಿಯೇಟ್ ಅಂದ್ರೆ ಡಿಸೆಂಟ್ರಲೈಸ್ ಮಾಡಿ, ಇವಾಗ ಏನು ಬಯೋಮೆಡಿಕಲ್ನವ್ರು ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಸುಡ್ತಾ ಇದಾರೆ, ಅದನ್ನ ಇಮ್ಮಿಡಿಯೇಟ್ ಯೂಸ್ ಮಾಡಿದ ತಕ್ಷಣ ಅಲ್ಲೇ ನಾವು ಅದನ್ನ ಬರ್ನ್ ಮಾಡಾಕಿದ್ರೆ ವೈರಸ್ನ ನಾವು ಅಲ್ಲೇ ತಡೆಗಟ್ಬೋದು, ಅದನ್ನ ಸ್ಪ್ರೆಡ್ ಮಾಡೋದು ನಾವು ತಪ್ಪತ್ತೆ. ಈ ಪಿಪಿ ಕಿಟ್ ಕೊರೋನಾದ ಸಂದಿಗ್ಧ ಸಮಯದಲ್ಲಿ ಈ ಯಂತ್ರ ಉಪಯುಕ್ತವಾಗಿದೆ ಎಂದರು. ಇಲ್ಲಿ ಬರ್ನ್ ತಗೊಂಡು ಮಾಡ್ತಾ ಇದೀವಿ, ಮತ್ತೆ ಬರ್ನು ಮಾಡ್ತಾ ಇದೀವಿ, ತುಂಬಾ ಯೂಸ್ಫುಲ್ ಇದೆ. ಅದರಲ್ಲೂ ಈ ಕೊರೋನಾ ಟೈಮಲ್ಲಂತೂ ತುಂಬಾ ಯೂಸ್ ಇದೆ, ವೈರಸ್ ಅನ್ನ ಕಿಲ್ ಮಾಡ್ತಾ ಇದೆ. ಅದೇ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನನ್ನ ಕೊಲೀಗ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯಾಕಂದ್ರೆ ಇದು ಜನ ಜನಕ್ಕೆ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ಗೊತ್ತಾಗಬೇಕು, ಅದು ನನ್ಗೆ ಖುಷಿ ಆಗ್ತಾ ಇದೆ ಸರ್. ಕಾರ್ಮಿಕ ಮಂಜುನಾಥ್, ಪರಿಸರ ಮಾಲಿನ್ಯ ತಡೆಯಲು ತಯಾರಾಗಿರುವ ಈ ಇನ್ಸಿನೇಟರ್ ಯಂತ್ರ ಆಸ್ಪತ್ರೆ ಸ್ನೇಹಿಯಾಗಿದೆ ಎಂದು ತಿಳಿಸಿದರು. ಈ ಮಿಷಿನ್ಸ್ ಇಂದ ನ್ಯಾಪ್ಕಿನ್ಸ್ ಆಗ್ಲಿ, ಪಿಪಿ ಕಿಟ್ಸ್ ಆಗ್ಲಿ, ಗ್ಲೌಸಸ್ ಆಗ್ಲಿ, ಇಲ್ಲಿ ಅಲ್ಲಲ್ಲೇ ರೋಡಲ್ಲೇ ಬಿಸಾಕ್ಬಿಟ್ಟು ಹೋಗಿರ್ತಾರೆ, ಆ ತರ ಮಾಡೋದು ತಪ್ಪು. ಅಕಸ್ಮಾತ್ ಏನಾದ್ರೂ ಬೇರೆಯವರಿಗೆ ವಯಸ್ಸಾದವ್ರಿಗಾಗ್ಲಿ ಅಥವಾ ಮಕ್ಳಿಗಾಗ್ಲಿ ಮರಿಗಾಗ್ಲಿ ಏನೋ ಸ್ಪ್ರೆಡ್ ಆಯ್ತು ಅಂದ್ರೆ ಮತ್ತೆ ಅದರಿಂದ ತುಂಬಾ ಅನಾಹುತ ಆಗುವಂತ ಚಾನ್ಸಸ್ 90% ಇರುತ್ತೆ. ಸೊ ಆ ಕಾರಣದಿಂದಾಗಿ ಇವರು ಇದನ್ನ ಇದು ಮಾಡಿರೋದು. ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ, ಏನು ತೊಂದರೆ ಏನಿಲ್ಲ. ನಾನು ಇಲ್ಲಿ ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಆಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 20,000ಕ್ಕೂ ಹೆಚ್ಚು ಪ್ರಕರಣಗಳು ದೃಢಪಟ್ಟಿದ್ದು 17,909 ಮಂದಿ ಗುಣಮುಖರಾಗಿದ್ದಾರೆ. 2025 ಸಕ್ರಿಯ ಪ್ರಕರಣಗಳು ಜಿಲ್ಲೆಯಲ್ಲಿದ್ದು, ಇದುವರೆಗೆ 302 ಮಂದಿ ಕೋವಿಡ್-19ರಿಂದ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿನ ಸರ್ಕಾರಿ ಕಚೇರಿ, ಬ್ಯಾಂಕ್ಗಳು, ಸಂಘ ಸಂಸ್ಥೆ ಮತ್ತು ಹೋಟೆಲ್ಗಳಲ್ಲಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದರ ಮೂಲಕ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಕಡ್ಡಾಯವಾಗಿ ಮುಖಗವಸು ಹಾಕಿಕೊಂಡು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಸ್ಯಾನಿಟೈಸರ್ ಬಳಕೆ ಮಾಡುವುದನ್ನು ಸಹ ರೂಢಿಸಿಕೊಂಡಿದ್ದಾರೆ. ಕಚೇರಿಗೆ ಆಗಮಿಸುವ ಸಾರ್ವಜನಿಕರಿಗೆ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಬೆಳಗಾವಿ ಮನ್ರೇಗಾ ಯೋಜನಾ ವಿಭಾಗದ ಸಿಬ್ಬಂದಿ ಬಸವರಾಜು. ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಕಡ್ಡಾಯವಾಗಿ ಮುಖಗವಸು ಧರಿಸಿ ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಕೆಲಸಗಳು ಕೊಟ್ಟು ಅವನ್ನ ಮತ್ತೆ ವಾಪಸ್ ನಗರಂತವ ಮಾಸ್ಕ್ ಧರಿಸೋದು ಮತ್ತೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೋಟೆಲ್ ಮಾಲೀಕ ಶೇಖರ್ ಶೆಟ್ಟಿ, ಬಿಸಿ ನೀರು ಸೇವನೆ ಕೋವಿಡ್ ನಿಯಂತ್ರಣಕ್ಕೆ ಸಹಕಾರಿಯಾಗಿದ್ದು ಹೋಟೆಲ್ನಲ್ಲಿ ಗ್ರಾಹಕರಿಗೆ ಬಿಸಿ ನೀರು ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು.
ಈಗ ದಿವಸ 2 ರೂಪಾಯಿ 2.5 ಲೀಟರ್ ನೀರು ನಾವು ಜನರಿಗೆ ಬಿಸಿನೀರು ಬಂದವರು ಯಾರಿಗೂ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಬಿಸಿನೀರು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಳ್ಳೆದಿದ್ದರೆ ನಾವು ಕಸ್ಟಮರ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಕಸ್ಟಮರ್ ಇದ್ರೆ ಮಾಸ್ತಿ ಇದ್ದರಿಂದ ನಾವು ಅದನ್ನು ಮಾಡ್ತಾ ಮಾಡ್ಕೊಂಡು ಬಂದಿದ್ದೇವೆ. ಕರೋನಾ ಸ್ಥಳೀಯರಾದ ಅಶೋಕ್ ಚಂದರಗಿ ಕೋವಿಡ್ ಸಂದರ್ಭದಲ್ಲಿ ಬಿಸಿ ನೀರು ನೀಡುತ್ತಿರುವುದರಿಂದ ಅನುಕೂಲವಾಗಿದೆ, ಪ್ರತಿಯೊಬ್ಬರೂ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು ಎಂದರು. ಜನತೆಯ ಆರೋಗ್ಯವನ್ನು ಕಾಪಾಡುವಂತ ಒಂದು ಮಹತ್ವದ ಜವಾಬ್ದಾರಿ ಹೋಟೆಲ್ನವರ ಮೇಲಿದೆ. ಯಾಕಂದ್ರೆ ಇತ್ತೀಚೆಗೆ ಈ ಕರೋನಾ ಪ್ರಕರಣಗಳು ಹೆಚ್ಚುತ್ತಾ ಹೋದಂತೆ ನಾಗರಿಕರ ಜವಾಬ್ದಾರಿನೇ ಹತ್ತದೆ. ದಿವಸ ಬಿಸಿನೀರು ಕುಡಿಬೇಕು, ಬಿಸಿನೀರು ಉಭಯ ತೆಗೆದುಕೊಳ್ಳಬೇಕು. ಆ ಒಂದು ಪ್ರಶ್ನೆಯನ್ನು ಬೆಳೆಸುವ ಕ್ರಿಯೆಯಲ್ಲಿ ಜನ ಅಥವಾ ಸಾಮಾಜಿಕ ಮುಖಂಡರಿಗೆ ಕೆಲಸ ಮಾಡತ್ತಾರ, ನಾವು ಅದು ಮಾಡುತ್ತೇವೆ. ಖಾಸಗಿ ಶಿಕ್ಷಣ ಸಂಸ್ಥೆಯ ಉದ್ಯೋಗಿ ಅಕ್ಷಯ್ ಕೋವಿಡ್ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದು ಅಗತ್ಯ. ಮುಖಗವಸು ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಎಂದರು. ಮೇಂಟೈನ್ ಮಾಡ್ತಾ ಇದ್ದೀವಿ, ಎಲ್ಲರೂ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀವಿ, ಅದೇ ರೀತಿ ನಿರಂತರವಾಗಿ ಕೈಗಳನ್ನ ತೊಳಿತಾ ಇದ್ದೀವಿ. ಇದೇ ರೀತಿ ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಮಾಡಬೇಕಾಗಿದೆ. ನಾವೊಂದು ಈ ಒಂದು ಕೊರೋನಾದಿಂದ ಒಂದು ತಪ್ಪಿಸ್ಕೊಳ್ಳೋಕ್ಕೆ, ಒಂದು ರೋಗದಿಂದ ತಪ್ಪಿಸ್ಕೊಳ್ಳಲಿಕ್ಕೆ, ಅದನ್ನು ಹೊಡೆದು ಹಾಕಲಿಕ್ಕೆ ನಾವು ಮಾಡಲೇಬೇಕಾಗಿದೆ. ಕಳೆದ ವಾರದಲ್ಲಿ ದೇಶದಲ್ಲಿ 80 ಲಕ್ಷ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಈ ಅವಧಿಯಲ್ಲಿ ಪರೀಕ್ಷಿಸಲಾದ ಮಾದರಿಯಲ್ಲಿ ಸೋಂಕಿತರ ಪ್ರಮಾಣ ಅದರ ಹಿಂದಿನ ವಾರದ ದೈನಂದಿನ ಸೋಂಕಿನ ಪ್ರಮಾಣಕ್ಕೆ ಹೋಲಿಸಿದರೆ ಇಳಿಮುಖವಾಗಿದೆ. ಕಳೆದ ವಾರ ಇದು ಶೇಕಡಾ 6.82 ಆಗಿತ್ತು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸೆಪ್ಟೆಂಬರ್ ಆರಂಭದ ವಾರಗಳಲ್ಲಿ ಪ್ರತಿದಿನ 90,000 ಪ್ರಕರಣ ದಾಖಲಾಗುತ್ತಿತ್ತು. ಕಳೆದ 14 ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ದೇಶದ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಕೂಡ ಇಳಿಕೆಯಾಗಿದ್ದು, ಅಕ್ಟೋಬರ್ 6ರಂದು 9,19,000. ಇದೆಲ್ಲವೂ ದೇಶದಲ್ಲಿ ಕೊರೋನಾ ಪ್ರಕರಣಗಳ ಇಳಿಮುಖ ಪ್ರವೃತ್ತಿಯನ್ನೇ ತೋರಿಸುತ್ತಿವೆ ಎಂದು ವಿವರಿಸಿದರು. ದೇಶದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳ ಪೈಕಿ ಶೇಕಡಾ 77ರಷ್ಟು 10 ರಾಜ್ಯಗಳಲ್ಲಿದ್ದು, ಈ ಪೈಕಿ ಮಹಾರಾಷ್ಟದಲ್ಲಿ ಶೇಕಡಾ 27.50 ಪ್ರಕರಣಗಳಿದ್ದರೆ, ಕರ್ನಾಟಕದಲ್ಲಿರುವ ಸಕ್ರಿಯ ಪ್ರಕರಣಗಳು ಶೇಕಡಾ 12.57. ದೇಶದಲ್ಲಿರುವ 9,19,000 ಸಕ್ರಿಯ ಪ್ರಕರಣಗಳ ಪೈಕಿ ಪ್ರತಿಶತ ಅರ್ಧದಷ್ಟು ಮಹಾರಾಷ್ಟ, ಕರ್ನಾಟಕ ಮತ್ತು ಕೇರಳ ಈ ಮೂರು ರಾಜ್ಯದಲ್ಲಿವೆ ಎಂದು ತಿಳಿಸಿದರು. ದೇಶದಲ್ಲಿ ಕೋವಿಡ್ನ ಮೃತರ ಪ್ರಮಾಣದಲ್ಲಿ 8 ರಾಜ್ಯಗಳ 25 ಜಿಲ್ಲೆಗಳಲ್ಲಿ ಪ್ರತಿಶತ 48ರಷ್ಟು ಮರಣ ದಾಖಲಾಗಿದೆ. ಈ 25 ಜಿಲ್ಲೆಗಳ ಪೈಕಿ 15 ಜಿಲ್ಲೆಗಳು ಒಂದೇ ರಾಜ್ಯ ಅಂದರೆ ಮಹಾರಾಷ್ಟದಲ್ಲಿದ್ದರೆ, 2 ಜಿಲ್ಲೆ ಕರ್ನಾಟಕದಲ್ಲಿದೆ ಎಂದು ಅವರು ವಿವರಿಸಿದರು. ಕೇಸಸ್ ಹೋಗೇ ಔರ್ 23 ಸಿತಂಬರ್ ಸೇ 29 ಸಿತಂಬರ್ ತಕ್ ವೋ 83,000 ಹುವೆ ಔರ್ 30 ಸಿತಂಬರ್ ಸೇ 6 ಅಕ್ಟೋಬರ್ ತಕ್ ವೋ 77,113 ಯಾನಿ ಇಸ್ಮೇ ಲಗಾತಾರ್ ಗಿರಾವಟ್ ಆ ರಹಿ ಹೈ ಪ್ರತಿದಿನ ಆನೆ ವಾಲೆ ನಯೆ ಕೇಸಸ್ ಮೇ. ಅಬ್ ಯದಿ ಹಮ್ ಔಸತ್ ಪಾಸಿಟಿವಿಟಿ ದೇಖೆ ಯಾನಿ ಜಿತ್ನೆ ಲೋಗೋ ಕೆ ಹಮ್ ಸ್ಯಾಂಪಲ್ ಲೇತೆ ಹೈ ಉಸ್ಮೇ ಕಿತ್ನೆ ಲೋಗ್ ಪಾಸಿಟಿವ್ ಪಾಯೆ ಜಾತೆ ಹೈ ತೋ ಆಪ್ ಯೇ ದೇಖೆಂಗೆ ಕಿ ಯೇ ಪಾಸಿಟಿವಿಟಿ 8.28% ಬಡ್ಕರ್ ಲಗ್ಭಗ್ 9% ಸೇ ಕುಚ್ ಅಧಿಕ್ ಹೋ ಗೈ ಥಿ ಔರ್ ಅಬ್ ಘಟ್ ಕರ್ ಪಿಛ್ಲೆ ಸಪ್ತಾಹ ಯೇ 6.82% ಹೋ ಗೈ ಹೈ. ಆಯುಷ್ ಇಲಾಖೆಯ ಕಾರ್ಯದರ್ಶಿ ಮಾತನಾಡಿ, ಆಯುರ್ವೇದ ಮತ್ತು ಯೋಗ ಆಧಾರಿತವಾಗಿ ಕೋವಿಡ್ ನಿರ್ವಹಣೆಗಾಗಿ ರಾಷ್ಟೀಯ ಚಿಕಿತ್ಸಾಲಯ ನಿರ್ವಹಣಾ ಶಿಷ್ಟಾಚಾರವನ್ನು ಇಂದು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮಹಾನಿರ್ದೇಶಕ ಪ್ರೊಫೆಸರ್ ಬಲರಾಮ್ ಭಾರ್ಗವ್ ಮತ್ತಿತರರು ಹಾಜರಿದ್ದರು. ಯೋಗ ಪ್ರೋಟೋಕಾಲ್ ಗೈಡ್ಲೈನ್ ಯೋಗ ಪ್ರೋಟೋಕಾಲ್ ಗರಾರೆ ಕರ್ನಾ ಹಲ್ದಿ ಡಾಲ್ಕರ್ ಹಲ್ದಿ या त्रिफला के गरारे या मुलेटी के गरारे या नाक के अंदर मेडिकेटेड ऑयल या घी लगाना, ऐसे छोटे छोटे प्रयोग है, बट इन सब के पीछे कुछ न कुछ एविडेंसेस अवेलेबल है. ಕೋವಿಡ್ 19 ಸಾಂಕ್ರಾಮಿಕ ರೋಗದ ಚಿಕಿತ್ಸೆಗೆ ಆಯುಷ್ ವೈದ್ಯ ಪದ್ಧತಿಯು ಉಪಯುಕ್ತವಾಗಿದ್ದು, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಆಯುಷ್ ಸಚಿವ ಡಾ ಹರ್ಷವರ್ಧನ್ ಅವರಿಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆಯುಷ್ ಗುಣಮಟ್ಟದ ಚಿಕಿತ್ಸಾ ಶಿಷ್ಟಾಚಾರವನ್ನು ಬಿಡುಗಡೆ ಮಾಡಿದರು. ಕೋವಿಡ್ 19ಕ್ಕೆ ಯೋಗ ಮತ್ತು ಆಯುರ್ವೇದ ಆಧಾರಿತ ಚಿಕಿತ್ಸೆ ಕುರಿತಂತೆ ರಾಷ್ಟೀಯ ಚಿಕಿತ್ಸಾಲಯ ನಿರ್ವಹಣಾ ಶಿಷ್ಟಾಚಾರದ ವಿವರ ನೀಡಿದ ಅವರು, ಆಯುರ್ವೇದ ನಮ್ಮ ದೇಶದ ಹಾಗೂ ಇಡೀ ವಿಶ್ವದ ಪ್ರಾಚೀನ ವೈದ್ಯಕೀಯ ಜ್ಞಾನಗಳಲ್ಲಿ ಒಂದಾಗಿದ್ದು, ಇದರ ಶಕ್ತಿಯೂ ವಿಶೇಷವಾಗಿದೆ.
ಐರೋಪ್ಯ ಮತ್ತು ಅರಬ್ ಭಾಷೆಗಳಲ್ಲೂ ಈ ಪದ್ಧತಿಯ ಪುಸ್ತಕಗಳು ಬಂದಿದ್ದು ಮನ್ನಣೆ ಗಳಿಸಿವೆ ಎಂದು ವಿವರಿಸಿದರು. ಸಂಸತ್ತಿನಲ್ಲಿ ಆಯುಷ್ ಉತ್ತೇಜನಕ್ಕಾಗಿ ಮಹತ್ವದ ಮಸೂದೆಗಳನ್ನು ತಂದಿದ್ದು ಮುಂದಿನ ದಿನಗಳಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕುರಿತಂತೆ ರಾಷ್ಟ್ರೀಯ ಆಯೋಗ ರಚಿಸುವ ಬಗ್ಗೆಯೂ ಸಿದ್ಧತೆ ನಡೆಯುತ್ತಿದೆ ಎಂದರು. ಆಧುನಿಕ ವೈದ್ಯ ಪದ್ಧತಿಗೆ ತನ್ನದೇ ಆದ ಶಕ್ತಿ ಇದೆ. ಅದು ಆಧುನಿಕ ಉಪಕರಣ ಬಳಸಿ ಚಿಕಿತ್ಸೆ ನೀಡುತ್ತದೆ. ಇದರಿಂದ ಜನರ ಜೀವನ ಉತ್ತಮವಾಗಿದೆ. ಅದೇ ರೀತಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವಿಶ್ವಾಸಾರ್ಹತೆ ಉಳಿಸಿಕೊಂಡಿದೆ ಎಂದು ತಿಳಿಸಿದರು. ಇಸ್ಕೋ ಆಫ್ ಶೂಟ್ ಮಾನಾ ಜಾ ಸಕ್ತಾ ಹೈ ಅಗರ್ ಯೇ ಕಹಾ ಜಾಯೆ ತೋ ಯೇ ಅತಿಶಯೋಕ್ತಿ ಭೀ ನಹೀ ಹೈ. ಹತ್ರಾಸ್ ಅತ್ಯಾಚಾರ ಪ್ರಕರಣದ ತನಿಖೆಯನ್ನು ಸರ್ವೋಚ್ಚ ನ್ಯಾಯಾಲಯದ ನಿಗಾದಲ್ಲಿ ಸಿಬಿಐ ನಡೆಸುವಂತೆ ನಿರ್ದೇಶಿಸಲು ಕೋರಿ ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಈ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಸಿದೆ. ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೊಬ್ಡೆ ನೇತೃತ್ವದ ಪೀಠದ ಮುಂದಿರುವ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯಲ್ಲಿ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಘನತೆಗೆ ಕುಂದು ತರುವ ಸತತ ಪ್ರಚಾರಗಳು ನಿರಂತರವಾಗಿ ನಡೆಯುತ್ತಿದ್ದು ಈ ಪ್ರಕರಣದ ಬಗ್ಗೆ ಕೇಂದ್ರೀಯ ಸಂಸ್ಥೆಯ ಸ್ವತಂತ್ರ ತನಿಖೆಯ ಅಗತ್ಯವಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ ಎಂದು ಮನವಿ ಮಾಡಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಿಜೆಪಿ, ಜೆಡಿಯು, ಹಮ್ ಪಕ್ಷ ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳು ಸೀಟು ಹಂಚಿಕೆ ಮಾಡಿಕೊಂಡಿದ್ದು, ಸಂಯುಕ್ತ ಜನತಾದಳ 122 ಸ್ಥಾನಗಳಲ್ಲಿ, ಬಿಜೆಪಿ 121 ಸ್ಥಾನಗಳಲ್ಲಿ ಸ್ಪರ್ಧಿಸಲಿದ್ದು, ಗೆಲುವಿಗೆ ಎಲ್ಲ ಪಕ್ಷಗಳು ಒಗ್ಗೂಡಿ ಶ್ರಮಿಸಲಿವೆ ಎಂದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಜಿತಿನ್ ರಾಮ್ ಮಾಂಜಿ ನೇತೃತ್ವದ ಹಮ್ ಪಕ್ಷಕ್ಕೆ ಜೆಡಿಯು 7 ಸ್ಥಾನ ಬಿಟ್ಟುಕೊಡಲಿದ್ದು, ಬಿಜೆಪಿ ತನ್ನ ಖೋಟಾದಿಂದ ಕೆಲವು ಸೀಟುಗಳನ್ನು ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ನೀಡಲಿದೆ ಎಂದು ತಿಳಿಸಿದರು. 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ 3 ಹಂತದಲ್ಲಿ ಅಕ್ಟೋಬರ್ 28, ನವೆಂಬರ್ 3 ಹಾಗೂ 7ರಂದು ಚುನಾವಣೆ ನಡೆಯಲಿದೆ. ಮತಗಳ ಎಣಿಕೆ ನವೆಂಬರ್ 10ರಂದು ನಡೆಯಲಿದೆ. ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಬಿಹಾರದಲ್ಲಿ ಸಾಕಷ್ಟು ಪ್ರಗತಿಯಾಗಿದ್ದು, ನಿತೀಶ್ ಕುಮಾರ್ ಬಿಹಾರದಲ್ಲಿ ಮೈತ್ರಿಯ ನಾಯಕರಾಗಿರುತ್ತಾರೆ ಎಂದು ಸ್ಪಷ್ಟಪಡಿಸಿದರು. ಏಕದಮ್ ಬಿಲ್ಕುಲ್ ಸಕ್ಷಮ ಬಿಹಾರ್ ಹಮ್ಲೂ ಬನಾ ರಹೆ ಔರ್ ಕಿತನಾ ತೇಜಿ ಸೆ ಇಸ್ಕೆ ಬಾರೆ ಮೇ ತುಮ್ ಲೋಗ್ ಭೂಲ್ತೆ ರಹೆ ಕ್ಯಾ ಬಜೆಟ್ ಥಾ ಭೈ ಕಿತನಾ ಕಮ್ ಬಜೆಟ್ ಥಾ ಬತಾಯಿಯೇ और अब कितना बड़ा बजट है. 24,000 करोड़ रुपए का बजट होता था और हम लोग 2,11,000 करोड़ रुपए तक पहुंचा दिए बजट से लेकर के एक एक चीज के बारे में. और वो सब बात होगी तो हम लोग डिटेल भी देंगे. नौकरियों के बारे में कितने लोगों को नौकरी हम लोगों के कार्यकाल में मिली है, कितने लोगों को सेवा करने का मौका मिला है, एक एक चीज के बारे में. तो हम लोग तो इन सब चीजों के बारे में काम करते रहे और काम ही करते रहेंगे, यही हम लोगों का कर्तव्य है. तो अभी तो अपनी तरफ से इतनी ही बात कहनी थी, अब बाकी तो. ಕ್ವಾಡ್ ರಾಷ್ಟಗಳ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಭಾಗಿಯಾಗಲು 2 ದಿನಗಳ ಜಪಾನ್ ಭೇಟಿಯಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಟೋಕಿಯೋದಲ್ಲಿ ಅಮೆರಿಕದ ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಟ್ವೀಟ್ ಸಂದೇಶದಲ್ಲಿ ಅವರು ಭಾರತ ಮತ್ತು ಅಮೆರಿಕ ನಡುವೆ ಹಲವು ಕ್ಷೇತ್ರಗಳಲ್ಲಿ ಸಹಯೋಗದ ಪ್ರಗತಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಪೆಸಿಫಿಕ್ ವಲಯದಲ್ಲಿ ಸ್ಥಿರತೆ ಮತ್ತು ಪ್ರಗತಿಗಾಗಿ ಎರಡೂ ದೇಶಗಳು ಒಗ್ಗೂಡಿ ಶ್ರಮಿಸಲಿವೆ ಎಂದು ತಿಳಿಸಿದ್ದಾರೆ. ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರ ಕೋವಿಡೋತ್ತರ ಅಂತಾರಾಷ್ಟೀಯ ಪರಿಸ್ಥಿತಿ ಮತ್ತು ಮಹಾಮಾರಿ ಕೊರೋನಾದಿಂದ ಉದ್ಭವಿಸಿರುವ ಸವಾಲುಗಳನ್ನು ಎದುರಿಸಲು ಸಂಯೋಜಿತ ಸ್ಪಂದನೆ ಕುರಿತಂತೆ ಚರ್ಚಿಸುವ ನಿರೀಕ್ಷೆ ಇದೆ. ಅವರು ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದು, ಮುಕ್ತ, ನ್ಯಾಯಸಮ್ಮತ ಮತ್ತು ಅಂತರ್ಗತ ಭಾರತ ಪೆಸಿಫಿಕ್ ನಿರ್ವಹಣೆಯ ಮಹತ್ವ ಕುರಿತಂತೆ ಸಾಮೂಹಿಕವಾಗಿ ದೃಢಪಡಿಸಲಿದ್ದಾರೆ. ಈ ಭೇಟಿಯ ವೇಳೆ ಡಾ ಜೈಶಂಕರ್ ಜಪಾನ್ ಮತ್ತು ಆಸ್ಟ್ರೇಲಿಯಾದ ಸಹವರ್ತಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವಿದೇಶಾಂಗ ಸಚಿವರು ದ್ವಿಪಕ್ಷೀಯ ಮತ್ತು ಪರಸ್ಪರ ಹಿತಕ್ಕೆ ಅನುಗುಣವಾಗಿ ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚಿಸಲಿದ್ದಾರೆ. ಕೊರೋನಾ ಮಹಾಮಾರಿ ವಿಶ್ವವ್ಯಾಪಿ ಆವರಿಸಿರುವ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಮಾಸ್ಕ್ ಧರಿಸುವುದು ಅತ್ಯಂತ ಕಡ್ಡಾಯವಾಗಿದೆ. ನಮ್ಮನ್ನು ಹಾಗೂ ಇತರರನ್ನು ಕೋವಿಡ್ನಿಂದ ರಕ್ಷಿಸಲು ಪ್ರತಿಯೊಬ್ಬರೂ ಮುಖಗವಸು ಧರಿಸುವುದು ಅಗತ್ಯವಾಗಿದೆ.
ಈ ಹಿನ್ನೆಲೆಯಲ್ಲಿ ದೂರದರ್ಶನ ವಾಹಿನಿಯಲ್ಲಿ ಮಾಸ್ಕ್ ಆಫ್ ಇಂಡಿಯಾ ಅಭಿಯಾನ ಆರಂಭಿಸಿದೆ. ಈ ಕುರಿತು ಒಂದು ವರದಿ. ಜಾಗತಿಕ ಮಹಾಮಾರಿ ಇಡೀ ಜಗತ್ತನ್ನು ಕಾಡುತ್ತಿದ್ದು ವ್ಯಾಪಕ ಹಾನಿಯನ್ನುಂಟು ಮಾಡುತ್ತಿದೆ. ವಿಶ್ವದಾದ್ಯಂತ ಕೋವಿಡ್ 19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪರಿಣಾಮಕಾರಿಯಾದ ಲಸಿಕೆಯನ್ನು ಅನ್ವೇಷಣೆ ಮಾಡಲಾಗುತ್ತಿದೆ. ಆದರೆ ಅಲ್ಲಿಯವರೆಗೂ ಇರುವುದು ಒಂದೇ ಮಾರ್ಗ, ಮುಂಜಾಗ್ರತೆ ವಹಿಸುವುದು ಮತ್ತು ಮುನ್ನೆಚ್ಚರಿಕೆಯ ಕ್ರಮ ಪಾಲಿಸುವುದು. ಮಾಸ್ಕ್, ಮುಖಗವಸು ಧರಿಸುವುದರಿಂದ ಕೋವಿಡ್ 19 ಹರಡುವುದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿವಿಧ ಸಂಶೋಧನೆಗಳು ಸಹ ಕೋವಿಡ್ 19 ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಮಾಸ್ಕ್ ಧರಿಸುವುದು ಅತಿ ಮುಖ್ಯ ಎಂದು ತಿಳಿಸಿವೆ. ಮಾಸ್ಕ್ನಿಂದ ನಿಮ್ಮನ್ನು ಕೋವಿಡ್ 19 ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಸಾಧ್ಯ. ತಜ್ಞರ ಅಭಿಪ್ರಾಯ, ನೀವು ಮಾಸ್ಕ್ ಧರಿಸಿದಾಗ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿರುವವರನ್ನು ಕೋವಿಡ್ 19 ರಕ್ಷಿಸಬಹುದು. ಯಾ ಫೇಸ್ ಕವರ್ ಕೆ ಘರ್ ಸೆ ಬಾಹರ್ ನಿಕಲ್ನೆ ಕಿ ಅಭಿ ಕಲ್ಪನಾ ಕರ್ನಾ ಅಭಿ ಸಹಿ ನಹಿ ಹೈ. ಕೋವಿಡ್ 19 ಪರಿಣಾಮಕಾರಿ ನಿಯಂತ್ರಣಕ್ಕೆ ಮಾಸ್ಕ್ ಸಹಕಾರಿ, ಆದರೆ ಅದನ್ನು ಸರಿಯಾಗಿ ಧರಿಸಿದಾಗ ಮಾತ್ರ ನಿಯಂತ್ರಣ ಸಾಧ್ಯ. ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ನೀವು ಡಿಡಿ ಇಂಡಿಯಾ ಜಾಗೃತಿ ಅಭಿಯಾನದ ಭಾಗವಾಗಿ ಮಾಸ್ಕ್ ಆಫ್ ಇಂಡಿಯಾ ಮಾಸ್ಕ್ ಧರಿಸಿ, ಜೊತೆಗೆ ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸಲು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ತಪ್ಪದೇ ತಿಳಿಸಿ. ನೀವು ಡಿಡಿ ಇಂಡಿಯಾದ ಈ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ 19 ಪ್ರಕರಣ ಹೆಚ್ಚಳ ಹಿನ್ನೆಲೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ 11 ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ನಾಡಿದ್ದು ವಿಡಿಯೋ ಸಂವಾದ. ಶಾಲಾ ಕಾಲೇಜು ಆರಂಭ ಕುರಿತು ತಜ್ಞರೊಂದಿಗೆ ಸಮಾಲೋಚನೆ. ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಬಿ ಶ್ರೀರಾಮುಲು. ಇದೇ 15 ಸಿನಿಮಾ ಮಂದಿರ ಪುನರಾರಂಭ. ಪ್ರೇಕ್ಷಕರ ದೂರವಾಣಿ ಸಂಖ್ಯೆ ದಾಖಲಿಸುವುದು ಸೇರಿದಂತೆ ಮುನ್ನೆಚ್ಚರಿಕಾ ಕ್ರಮ ಪಾಲಿಸುವುದು ಕಡ್ಡಾಯ, ಸಚಿವ ಪ್ರಕಾಶ್ ಜಾವಡೇಕರ್. ಹಾಗೂ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಶೀಘ್ರ, ಎರಡೂ ಕ್ಷೇತ್ರಗಳಲ್ಲಿ ಜಯದ ವಿಶ್ವಾಸ, ಸಿದ್ದರಾಮಯ್ಯ. ವೀಕ್ಷಕರೇ, ತಪ್ಪರೆ ಮಾಸ್ಕ್ ಧರಿಸಿ, ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.